ನಿನ್ನೆ ಮಧ್ಯಾಹ್ನದಿಂದನೂ ಹಾಸ್ಪಿಟ್ಲಲ್ಲಿ ಇದ್ದೆ. ರಾತ್ರಿ ಪೋಸ್ಟ್ ಮಾರ್ಟಮ್ ಆಗಿ ಇಲ್ಲಿ ಮನೆಗೆ ಬರೋ ತನಕ ಜೊತೆಲೇ ಇದ್ದೆ. ಒಬ್ಬ ಕುಟುಂಬಸ್ಥನಾಗಿ, ಒಬ್ಬ ಶಾಸಕನಾಗಿ ಇರಲಿಲ್ಲ, ಒಬ್ಬ ಕುಟುಂಬಸ್ಥನಾಗಿ ನನ್ನ ಜೊತೆಲಿದ್ದೆ. ತುಂಬ ನೋವು ಕೊಡ್ತಕ್ಕಂಥ ವಿಚಾರ ಯಾಕೋ ಇತ್ತೀಚೆಗೆ ಕೋಲಾರ ಜಿಲ್ಲೆಯಲ್ಲಿ ಕ್ರೈಮ್ ತುಂಬ ಮಿತಿಮೀರಿ ಹೋಗ್ತಾ ಇದೆ. ಬಹುಶಃ ಈ ಮೂರು ದಿವಸದಲ್ಲಿ ಮೂರು ಕೊಲೆ ಆಗಿದೆ. ಮಾಲೂರಲ್ಲಿ ಮೊನ್ನೆ ಗ್ರಾಮ ಪಂಚಾಯತ್ ಸದಸ್ಯನ ಕೊಲೆ ಇರ್ಬೋದು, ಲಾಸ್ಟ್ ಕಳೆದ ವಾರ ನಮ್ಮ ಮುರಳಿ ಕೌನ್ಸಲರ್ ಮುರಳಿ ಚಿಂತಾಮಣಿ ಇರ್ಬೋದು, ಇವತ್ತು ನಮ್ಮನೇಲಿ ಸಾವಾಗಿದೆ, ನಮ್ಮ ಕುಟುಂಬಸ್ಥನ ಸಾವಾಗಿದೆ. ಬಹುಶಃ ಈ ಚಿಕ್ಕ ಚಿಕ್ಕ ಹುಡುಗರು ಈ ಮಟ್ಟಕ್ಕೆ ಬರಬೇಕಾದ್ರೆ ಇದರಿಂದ ಯಾರೋ ಕಿಂಗ್ ಪಿನ್ ಇದ್ದಾರೆ. ಬಹುಶಃ ಪೊಲೀಸ್ ಇಲಾಖೆ ನಾನು ಒಂದು ಮಾತು ಕೇಳ್ತೀನಿ, ಬಹುಶಃ ನಿಮ್ಮನ್ನು ಶ್ಲಾಘಿಸ್ತೀನಿ. ಈ ಮಟ್ಟದಲ್ಲಿ ನಾನು ಎರಡು ಓವರಲ್ಲಿ ಮೂರು ಓವರಲ್ಲಿ ಅವ್ರನ್ನ ಅಟ್ಯಾಕ್ ಮಾಡಿದಿರಿ, ಹಿಡಿದಿದ್ದೀರಿ, ಫೈರಿಂಗ್ ಮಾಡಿದಿರಿ, ಒಳ್ಳೆಯದು ವಿಷಯ. ಬಟ್ ಈ ಹುಡುಗರು ಈ ಮಟ್ಟಕ್ಕೆ ಹೋಗಬೇಕಾದ್ರೆ ಹಿಂದೆ ಯಾರೋ ಒಂದು ಕಾಣದಂಥ ಒಂದು ತಲೆ ಕೆಲಸ ಮಾಡ್ತಿದೆ, ನಮಗೆ ಆ ತಲೆ ಬೇಕು. ಬಹುಶಃ ದಲಿತ ಮುಖಂಡರನ್ನೇ ನೀವು ಟಾರ್ಗೆಟ್ ಮಾಡಿ ಮಾಡ್ತಿದ್ದೀರಾ ಅಂತಂದರೆ ನಮ್ಗೆ ಆ ತಲೆ ಬೇಕು. ಬಹುಶಃ ನೀವು ನನಗನ್ಸುತ್ತೆ ಹುಡುಕ್ತೀರಾ. ಈ ಚಿಕ್ಕ ಚಿಕ್ಕ ಹುಡುಗರಿಗೆ ಈ ಮಟ್ಟಕ್ಕೆ ಕ್ರೈಮ್ ಮಾಡೋಕ್ಕೆ ಧೈರ್ಯ ಬೇಕು ಅಂದರೆ ಹಿಂದೆ ಯಾರೋ ಒಂದು ಕ್ಯಾಪ್ಟನ್ ಇದ್ದಾನೆ. ಆ ಕ್ಯಾಪ್ಟನ್ ಹುಡುಕಿಯಿಂದ ನಾನು ನಿಮ್ಮನ್ನು ಮನವಿ ಮಾಡ್ತೀನಿ. ಯಾಕಂದರೆ ಇವತ್ತು ಹೋಗಿರ್ತತ್ತ ಅಂತ ಇಂತಲ್ಲ, ಒಂದು ದಲಿತರ ಒಂದು ಇದು ನಮ್ಮ ಇದರಲ್ಲೇ ಒಂದು ಕಳಶ ಇದ್ದಂಗಿತ್ತು. ನಮಗೆಲ್ಲ ಧೈರ್ಯ ತುಂಬತಕ್ಕಂಥ ಕೆಲಸ ಮಾಡ್ತಿದ್ರು. ಬಹುಶಃ ನಮಗಿಂತ ರಾಜಕಾರಣದಲ್ಲಿ ಮುಂದೋಗಿರ್ತಕ್ಕಂಥ ವ್ಯಕ್ತಿ ನಮಗೆಲ್ಲ ಒಂದು ಆಶೀರ್ವಾದ ಮಾಡಿ ನೀನು ಗೆಲ್ಲೇಬೇಕು, ನೀನು ಗೆಲ್ಲೇಬೇಕು ಅಂತ ನೈಟೆಲ್ಲ ಫೋನ್ ಮಾಡಿ ಬೇರೆಯವ್ರಿಗೆಲ್ಲ ಅಟ್ಯಾಚ್ ಮಾಡಿ ಎಲ್ಲ ಕೊಟ್ಟು ನನಗೆ ಗೆದ್ದ ತಕ್ಷಣ ವಿಶ್ ಮಾಡಿ ಅದಲ್ವ ಎಲ್ಲ ರೀತಿ ನಮ್ಗೆ ಸಪೋರ್ಟ್ ಮಾಡ್ತಿದ್ರು. ಬಹುಶಃ ಯಾವುದೇ ಪಕ್ಷದಲ್ಲಿ ಇರ್ಬೋದು ನಾವೆಲ್ಲ ಕುಟುಂಬಸ್ಥರು, ಬಟ್ ಹಿಂಗೆ ಆಗಬಾರ್ದಿತ್ತು ಆಗಿದೆ. ಬಟ್ ಆ ಕುಟುಂಬಕ್ಕೆ ನಾವೆಲ್ಲ ಇದ್ದೀವಿ. ಬಟ್ ಆ ಕುಟುಂಬಕ್ಕೆ ಧೈರ್ಯ ಕೊಡ್ತಕ್ಕಂಥ ಭಗವಂತ ಕೆಲಸ ಮಾಡಲಿ ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ನಾನು ಒಂದೇ ಹೇಳೋದು ಪೊಲೀಸ್ ಇಲಾಖೆಗೆ, ಬಹುಶಃ ನೀವು ಫಾಸ್ಟ್ ಆಗ್ಬೇಕಂತ ಕೇಳ್ಕೊತೀನಿ. ಒಂದು ಎರಡು ಮೂರು ಎನ್ಕೌಂಟರ್ ಆಗ್ತಿದ್ರೆ ಈ ಕ್ರೈಮ್ಗೆ ಕಡಿವಾಣ ಹಾಕೋಕ್ಕಾಗಲ್ಲ. ಯಾಕಂದರೆ ಚಿಕ್ಕ ಚಿಕ್ಕ ಹುಡುಗರು ಸುಪಾರಿ ಕಿಲ್ಲರ್ಸ್ ಆಗಿ ತಯಾರಾಗ್ತಿದ್ದೀರಾ ಅಂತಂದರೆ ಬಹುಶಃ ಕೋಲಾರ ಜಿಲ್ಲೆ ಹಿಂದೆಂದೂ ಕಾಣಿರ್ತಕ್ಕಂಥ ಘಟನೆ ನಾವು ಕಾಣ್ತಾ ಇದ್ದೀವಿ. ಭಯಭಕ್ತಿ ಇಲ್ಲದೆ ಹೋಗ್ತಾ ಇದೆ ಮೇನು, ಭಯಭಕ್ತಿ ಹೋಗ್ತೀವಿ. ಭಯ ಬರಬೇಕು ಅಂತಂದು ಎರಡು ಮೂರು ನೀವು ಕಾನೂನು ಕೈಗೆತ್ಕೊಬೇಕಂತಂದು ನನಗೆ ಪೊಲೀಸ್ ಇಲಾಖೆಗೆ ಕೇಳ್ತೀನಿ. ಆಗ ಪೊಲೀಸ್ ಇಲಾಖೆ ಕೂಡ ನನ್ನ ಪರ್ಸ್ನಲ್ ಥ್ಯಾಂಕ್ಸ್ ಹೇಳಿ ಆದಷ್ಟು ಹಿಡಿದಿದ್ದಕ್ಕೆ ನಿಮಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀವಿ. ಸೊ ನಮ್ಮಲ್ಲಿ ಯಾವುದು ರಾಜಕೀಯ ಒಂದು ಇದು ಇಲ್ಲ. ಬಹುಶಃ ಇದು ಎಲ್ಲೋಗಿ ತಿರುಗುತ್ತೆ ಅಂತ ಕೂಡ ಹೇಳೋಕ್ಕಾಗಲ್ಲ. ವೈಷಮ್ಯಗಳು ಏನೇ ಇದ್ರೂ ಕೂಡ ಕೂತು ಬಗೆಹರಿಸ್ಕೊಬೋದಿತ್ತು. ಬಟ್ ಈ ಮಟ್ಟಕ್ಕೆ ಒಬ್ಬ ನಾಯಕನ ಬೆಳೆದು ನಿಂತ ನಾಯಕನ ಕರ್ನಾಟಕ ರಾಜ್ಯದಲ್ಲೇ ಒಬ್ಬ ದಲಿತ ಮುಖಂಡರಾಗಿ ಪರಿವರ್ತನೆ ಆಗಿ ಪರಮೇಶ್ವರ ಸಾಹೇಬರಿಗೆ ಹಾತ್ಪರಾಗಿರ್ತಕ್ಕಂಥ ಒಂದು ವ್ಯಕ್ತಿ ನಾನು ಗೋವಿಂದ ಸಿರಣನ ನೋಡಿದ್ವಿ. ನಮ್ಮನ್ನೆಲ್ಲ ಬೆಳಿಲಿಕ್ಕೆ ಇವ್ರ ಪಾತ್ರ ಕೂಡ ಇದೆ ಅಂತ ಕೂಡ ನಾನು ಈ ಸಮಯದಲ್ಲಿ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಯಾಕಂದರೆ ಇದ್ದಾಗೊಂದು ಇಲ್ದಾಗೊಂದಲ್ಲ ನಾವೆಲ್ಲ ಈ ಮಟ್ಟಕ್ಕೆ ಬರಬೇಕಾದ್ರೆ ಕೂಡ ಅವರ ಕೈವಾಡ, ಅವರೊಂದು ಬೆಂಬಲ ಇದೆ ಅಂತ ನಾನು ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಜಿಲ್ಲೆಯಲ್ಲಿ ಕಳೆದಿಲ್ಲ ಸರ್, ಡೈಲಿ ನಿಮ್ಮ ಕಣ್ಣು ಮುಂದೆ ಕಾಣಿಸ್ತದೆ. ಕಳೆದ ಒಂದು 6 ತಿಂಗಳು 7 ತಿಂಗಳಿಂದ ನಮ್ಮ ಉಳಭಾಗಗಳಲ್ಲಿ ನಮ್ಮ ನಗರಸಭಾ ಇವ್ರನ್ನ ಆಡೋಗಲೇ ಬೆಳಗ್ಗೆ 6 ಗಂಟೆಗೆ ಕೊಲೆ ಮಾಡಿದ್ದು. ಹುಡುಗರು ಕೂಡ 18, 19, 20 ವರ್ಷ ಹುಡುಗರು. ನನ್ನ ಮುಳ್ಳಿಲ್ ಹೊಡೆದಿದ್ದು ಕೂಡ 20, 21 ವರ್ಷದ ಹುಡುಗರು. ನನ್ನ ಮಾಲೂರಲ್ಲಿ ಕೂಡ ಅದೇ ರೀತಿ ಆಗ್ತಿದೆ. ಸೊ ಹುಡುಗರಿಗೆ ಏನಾಗ್ತಿದೆ ಅಂತಂದರೆ ಏನೋ ಒಂಥರ ಇದೇನೋ ದೊಡ್ಡ ಪ್ರಶಂಸೆ ಬಂದಾಗುತ್ತೆ. ನೆಕ್ಸ್ಟ್ ಮುಂದಿನ ಜೀವನ ಹೋಗುತ್ತೆ ಅನ್ನೋದು ಅವ್ರು ಅರ್ಥ ಆಗ್ತಾ ಇಲ್ಲ, ಆಯ್ತಲ್ವಾ? ಸೊ ಅದರಿಂದ ಕೋಲಾರ ಜಿಲ್ಲೆ, ಎಕ್ಸ್ಪೆಷಲಿ ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಎಸ್ ಪಿ ನಾರಾಯಣ್ ಸಾಹೇಬರು, ನಮ್ಮ ಅವರು ಎಸ್ ಪಿ ಅವರು ಸ್ಟ್ರಾಂಗ್ ಇದ್ದಾರೆ. ಅದಕ್ಕೆ ಅವ್ರು ಆದಷ್ಟು ಬೇಗ ಹಿಡಿದಿದ್ದು. ಅವ್ರು ಇನ್ನೂ ಸ್ವಲ್ಪ ಕಾನೂನು ಕೈಗೆತ್ಕೊಬೇಕಂತ ನಾನು ಕೇಳ್ಕೊತೇನೆ. ಯಾಕಂದರೆ ಒಂದು ಎರಡು ಮೂರು ಹೋಗ್ತಾ ಇದ್ರೆ ಕ್ರೈಮ್ಗೆ ಅಡ್ಡ ಬಿಡೋಕ್ಕಾಗಲ್ಲ, ಏನು ಬಿಡೋ ಅನ್ನೋ ಮಟ್ಟಕ್ಕೆ ಹೋಗ್ತಾ ಇದೆ. ಇದಾಗಲೇಬೇಕಂತ ಶಾಸಕನಾಗಿ ಇದನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಮುಂದಿನ